ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗೃಹ ಖಾದ್ಯಕ್ಕೆ ಸ್ವಾಗತ. ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಈ ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಹೆಸರು ಬೇಳೆನೂ ಕೂಡ ಸೇರಿಸ್ಬಿಟ್ಟು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಬೇಳೆನ ಪಲ್ಯನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ರೊಟ್ಟಿ, ಚಪಾತಿ, ದೋಸೆಗೆ ಮತ್ತು ಈವನ್ ಅನ್ನಕ್ಕೂ ಕೂಡ ನೀವು ನೆಂಚ್ಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹೆಸರು ಬೇಳೆನ ಅರ್ಧ ಕಪ್ಪಷ್ಟು ತೊಗೊಂಡು ಅದನ್ನು ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ನೆನೆ ಹಾಕಿದರೆ ಸಾಕು. ಇಲ್ಲಿ ದೊಡ್ಡ ಕಟ್ಟಷ್ಟು ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಚಿಕ್ಕ ಕಟ್ಟಿದ್ರೆ ಎರಡು ಕಟ್ಟಷ್ಟು ತೊಗೊಳ್ಳಿ. ಮೊದಲಿಗೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಕಾಲು ಟೀಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ನಾಲ್ಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫಸ್ಟಿಗೆ ಹಾಕಿದರೆ. ಹೀಗೆ ನಂತರ ಒಂದು ಕಡ್ಡಿಯ ಕರ್ಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೇಯಬೇಕು, ಅದಕ್ಕೆ ಒಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿಬಿಟ್ಬಿಡೋಣ. ಸೊ ಇವಾಗ ಈರುಳ್ಳಿ ಬೆಂದಿದೆ. ಈಗ ನೆನೆಸ್ಕೊಂಡು ಇಟ್ಕೊಂಡಿರೋ ಹೆಸರು ಬೇಳೆನ ನೀರನ್ನು ಬಸ್ದುಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಾಲು ಕಪ್ಪಷ್ಟು ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಹೆಸರು ಬೇಳೆ ಚೆನ್ನಾಗಿ ಬೇಯಬೇಕು. ಹೆಸರು ಬೇಳೆ ಬೆಂದ ನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಕಾಲು ಟೀಸ್ಪೂನಷ್ಟು ಅರಶಿನ ಪುಡಿ, ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಈಗ ಅದನ್ನು ಕೂಡ ಹಾಕ್ತೀನಿ. ಇದು ತುಂಬಾ ಬೇಗನೆ ಆಗುತ್ತೆ, ಹತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ದೇ ನಾವು ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಬೆಂದಿದೆ ಇವಾಗ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮದು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಬೇಳೆನ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ, ತುಂಬ ಬೇಗನೆ ಆಗಿಬಿಡುತ್ತೆ, 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಸಾಂಬಾರು ಪುಡಿ ಏನು ಹಾಕ್ತೇನೆ, ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪಲ್ಯ ಮಾಡಿದ್ದೀವಿ. ಸೊ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.